ಸರಿಯಾದ ಸಮಯಕ್ಕೆ ಟೀ ಅಂಗಡಿ ಬಾಗಿಲು ಮುಚ್ಚಿದ ಕಾರಣಕ್ಕೆ ಅಂಗಡಿ ಮಾಲೀಕ ಮತ್ತು ಕೆಲಸಗಾರನಿಗೆ ಪೊಲೀಸರು ತಳ್ಳಿಸಿರುವ ಘಟನೆ ತುಮಕೂರಿನ ಕಾಲ್ಟೆಕ್ಸ್ ಬಳಿಯ ಎನ್ಎಚ್ ಕೆಫೆಯಲ್ಲಿ ನಡೆದಿದೆ. ಟೀ ಅಂಗಡಿ ಮಾಲೀಕ ಶಾಪ್ ರಾತ್ರಿ 10:45 ಗಂಟೆಯಾದರೂ ಮುಚ್ಚದಿದ್ದಕ್ಕೆ ಕೇಳಿದ ತುಮಕೂರು ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿ ಟೀ ಅಂಗಡಿಯ ಮಾಲೀಕ ಮತ್ತು ಕಾರ್ಮಿಕನಿಗೆ ಮನ ಬಂದಂತೆ ತಳ್ಳಿಸಿದ್ದಾರೆ. ಪೊಲೀಸ್ ಸಿಬ್ಬಂದಿ ಕೆಫೆ ಮಾಲೀಕ ಶಫಿ ಕೆಲಸಗಾರರಾದ ರಾಜೇಶ್ ಮೇಲೆ ಮನಸು ಇಚ್ಛೆ ತಳ್ಳಿಸಿರುವ ದೃಶ್ಯ ಕೆಫೆಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ.